ಸ್ನೇಹಿತರೆ, ದೀಪಾವಳಿ ಹಬ್ಬದ ಎರಡು ದಿನ ಮೊದಲು ಬರುವಂತ ಧನತ್ರಯೋದಶಿಯ ದಿನದಂದು ಎಲ್ಲ ಭಕ್ತರು ತಾಯಿ ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆಯಲು ಇಷ್ಟಪಡುತ್ತಾರೆ. ಇದಕ್ಕಾಗಿ ಜನರು ಎಲ್ಲ ಪ್ರಕಾರದ ಉಪಾಯಗಳನ್ನು ಸಹ ಈ ದಿನ ಮಾಡ್ತಾರೆ. ಇಂಥ ಸ್ಥಿತಿಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೆಲವು ಅದ್ಭುತವಾದ ಉಪಾಯಗಳನ್ನು ತಿಳಿಸಲಿದ್ದೇವೆ. ಇಲ್ಲಿ ಕೇವಲ 11 ರೂಪಾಯಿಗಳಲ್ಲಿ ತಾಯಿ ಲಕ್ಷ್ಮೀ ದೇವಿಯನ್ನು ನೀವು ಸುಲಭವಾಗಿ ಬಳಸಿಕೊಳ್ಳಬಹುದಾಗಿದೆ. ಕುಟುಂಬದಲ್ಲಿ ಧನ ಸಂಪತ್ತಿನ ಧನ ಧಾನ್ಯದ ವೃದ್ಧಿ ಕೂಡ ಆಗುತ್ತದೆ. ತಾಯಿ ಲಕ್ಷ್ಮೀ ದೇವಿಗಾಗಿ ನೀವು ಆ ಒಂದು ವಸ್ತುವನ್ನು 11 ರೂಪಾಯಿಯಲ್ಲಿ ಖರೀದಿ ಮಾಡಿ ತೆಗೆದುಕೊಂಡು ಬರಬೇಕು. ಧನತ್ರಯೋದಶಿ ದಿನದಂದೇ ತಾಯಿ ಲಕ್ಷ್ಮೀ ದೇವಿಗೆ ಈ ಒಂದು ವಸ್ತುವನ್ನು ಅರ್ಪಿಸಲಾಗುತ್ತದೆ. ಹಾಗಾಗಿ ಇದು ತಾಯಿ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯ ಆಗಿದೆ. ಹಾಗಾದರೆ ಬನ್ನಿ, ಈ ವಿಡಿಯೋ ಮೂಲಕ ಈ ಒಂದು ವಸ್ತುವಿನ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀವಿ. ಇಲ್ಲಿರುವ ಮತ್ತೊಂದು ವಿಶೇಷತೆ ಏನಿದೆ ಅಂದರೆ, ಈ ವಸ್ತು ಮಾರ್ಕೆಟ್ನಲ್ಲಿ ತುಂಬಾ ಸುಲಭವಾಗಿ ಎಲ್ಲರಿಗೂ ಸಿಗುತ್ತದೆ. ಇಲ್ಲಿ ನೀವು ಕೇವಲ ಪೂರ್ತಿಯಾದ ಭಕ್ತಿಯಿಂದ ನಂಬಿಕೆಯಿಂದ ಈ ಕಾರ್ಯವನ್ನು ಮಾಡಬೇಕಷ್ಟೆ. ನೂರಾರು ವರ್ಷಗಳಿಂದ ತಾಯಿ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಭಕ್ತರು ಈ ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ಯಾರಿಗೆ ತಾನೇ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇಷ್ಟ ಇಲ್ಲ ಹೇಳಿ? ಈ ದೀಪಾವಳಿ ದಿನದಂದು ತಾಯಿ ಲಕ್ಷ್ಮೀದೇವಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನೀವು ಇಷ್ಟಪಡೋದಾದರೆ ಕಾಮೆಂಟ್ನಲ್ಲಿ ಖಂಡಿತ ಈ ರೀತಿಯಾಗಿ ಬರೆಯಿರಿ, ಜೈ ಮಾ ಲಕ್ಷ್ಮೀ ಅಂತ ಕಾಮೆಂಟ್ ಹಾಕಿರಿ, ಮತ್ತು ತಾಯಿ ಲಕ್ಷ್ಮೀದೇವಿಗಾಗಿ ಒಂದು ಲೈಕನ್ನು ನೀಡಿರಿ. ಧನತ್ರಯೋದಶಿಯ ದಿನದಂದು ತಾಯಿ ಲಕ್ಷ್ಮೀದೇವಿಯ ಆಹ್ವಾನವನ್ನು ಕೂಡ ಮಾಡ್ತಾರೆ. ಪುರಾಣಗಳ ಅನುಸಾರವಾಗಿ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಗೆ ಒಂದು ಶಾಪವನ್ನು ಕೂಡ ಕೊಟ್ಟಿರ್ತಾರೆ. ಈ ಶಾಪದ ಅನುಸಾರವಾಗಿ ತಾಯಿ ಲಕ್ಷ್ಮೀದೇವಿಯು ಒಬ್ಬ ರೈತನ ಮನೆಯಲ್ಲಿ 13 ವರ್ಷಗಳ ಕಾಲ ಇರಬೇಕಾಗಿರುತ್ತದೆ. ಈ ಒಂದು ಶಾಪದ ಕಾರಣದಿಂದ ರೈತನು ಧನ ಸಂಪತ್ತಿನಿಂದ ಶ್ರೀಮಂತನಾಗಿದ್ದನು. ಆದರೆ 13 ವರ್ಷದ ನಂತರ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯನ್ನು ಮರಳಿ ಕರೆದುಕೊಂಡು ಹೋಗಲು ಬರ್ತಾರೆ. ಆದರೆ ತಾಯಿ ಲಕ್ಷ್ಮೀದೇವಿಯನ್ನು ಮರಳಿ ಕಳಿಸಲು ರೈತನು ಇದಕ್ಕೆ ಒಪ್ಪಲಿಲ್ಲ. ಆಗ ತಾಯಿ ಲಕ್ಷ್ಮೀದೇವಿಯು ಒಂದು ಮಾತನ್ನು ಹೇಳ್ತಾರೆ, ನಾಳೆ ಧನತ್ರಯೋದಶಿಯ ದಿನ ಇದೆ, ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಒಂದು ದೀಪವನ್ನು ಹಚ್ಚಿ ನನ್ನನ್ನು ಆಹ್ವಾನಿಸು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ರೈತನು ಮಾರನೇ ದಿನ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ತಾಯಿ ಲಕ್ಷ್ಮೀದೇವಿಯನ್ನು ಧನತ್ರಯೋದಶಿಯ ದಿನದಂದು ಒಂದು ದೀಪವನ್ನು ಉರಿಸಿ ಆಹ್ವಾನಿಸುತ್ತಾರೆ. ನಂತರ ಆ ರೈತನ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿಯು ಸ್ಥಾಪನೆಗೊಳ್ತಾರೆ. ಆಗಿನಿಂದ ಈ ಪೂಜಾ ಪದ್ಧತಿಯು ನಡೆದುಕೊಂಡು ಬಂದಿದೆ. ಎಲ್ಲರ ಮನೆಯಲ್ಲಂತೂ ದೀಪಾವಳಿಯ ಸಂಭ್ರಮ ಈಗಿನಿಂದಲೇ ಶುರುವಾಗುತ್ತದೆ. ಈ ದಿನಗಳಲ್ಲಿ ಎಲ್ಲ ಜನರು ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸ್ತಾರೆ, ಮನೆಯಲ್ಲಿ ರಂಗೋಲಿಗಳನ್ನು ಹಚ್ತಾರೆ, ಬಣ್ಣಗಳನ್ನು ಹಚ್ತಾರೆ, ಸಾಯಂಕಾಲದ ತುಂಬ ಮನೆಯಲ್ಲಿ ದೀಪಗಳನ್ನು ಉಳಿಸ್ತಾರೆ. ಈ ರೀತಿಯಾಗಿ ತಾಯಿ ಲಕ್ಷ್ಮೀದೇವಿಯನ್ನು ಆಹ್ವಾನಿಸುತ್ತಾರೆ. ಈ ದಿನದಂದು ಯಮರಾಜರು, ಭಗವಂತನಾದ ವಿಷ್ಣುವಿನ ಅವತಾರಾದ ಧನ್ವಂತ್ರಿ ತಾಯಿ ಲಕ್ಷ್ಮೀದೇವಿಯೇ, ಜೊತೆಗೆ ಕುಬೇರರನ್ನು ಪೂಜೆ ಮಾಡಲಾಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಧನತ್ರಯೋದಶಿ ದಿನಕ್ಕೂ ಮುನ್ನ ಮತ್ತು ಧನತ್ರಯೋದಶಿ ದಿನದಂದು ನೀವು ತರಬೇಕಾಗಿರುವಂಥ ವಸ್ತು ಯಾವುದು ಅಂತ ತಿಳಿಯೋಣ. ಈ ವಸ್ತುವಿನ ಮೂಲಕ ನೀವು ತಾಯಿ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ನೀವಿಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಇದೆ. ಧನತ್ರಯೋದಶಿಯ ದಿನದಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ತೆಗೆದುಕೊಂಡು ಬರಬೇಕು. ನಂತರ ಭಗವಂತನಾದ ವಿಷ್ಣುವಿನ ಅವತಾರಾದ್ರ ಧನ್ವಂತರಿ ದೇವರ ಬಳಿ ಈ ಕೊತ್ತಂಬರಿ ಸೊಪ್ಪನ್ನು ಇಡಬೇಕು. ಜೊತೆಗೆ ಪೂಜೆಯ ಸ್ಥಾನದಲ್ಲಿ ತಾಯಿ ಲಕ್ಷ್ಮೀದೇವಿಯ ಪಾದದ ಬಳಿ ಇದನ್ನು ಇಡಬೇಕು. ಭಗವಂತನ ಬಳಿ ನೀವು ನಿಮ್ಮ ಶ್ರಮದ ಬಲದ ಮೇಲೆ ಸಿಗುವಂಥ ಧನಧಾನ್ಯದ ಬಗ್ಗೆ ಬೇಡಿಕೊಳ್ಳಬೇಕು. ನಿಮಗೆ ಭಗವಂತನಾದ ವಿಷ್ಣು ಧನ್ವಂತರಿಯ ಜೊತೆಗೆ ತಾಯಿ ಲಕ್ಷ್ಮೀದೇವಿ ಮತ್ತು ಕುಬೇರರ ಆಶೀರ್ವಾದವನ್ನು ನೀಡ್ತಾರೆ. ನಂತರ ಕೊತ್ತಂಬರಿ ಸೊಪ್ಪನ್ನು ನೀವು ಎಲ್ಲರಿಗೂ ಹಂಚಬೇಕು. ಇದರ ನಂತರ ಎಲ್ಲದೂ ತಾಯಿ ಲಕ್ಷ್ಮೀದೇವಿಗೆ ತುಂಬಾ ಪ್ರಿಯವಾಗಿರುವಂಥ ವಸ್ತು ಸಕ್ಕರೆಯಿಂದ ರೆಡಿಯಾದ ಬೆತಾಸು ಮಿಠಾಯಿ ಆಗಿದೆ. ಹಾಗಾಗಿ ಸ್ನೇಹಿತರೆ, ಧನತ್ರಯೋದಶಿಯ ದಿನದಂದು ನೀವು ಸಾಧ್ಯ ಆದರೆ ಸಕ್ಕರೆಯಿಂದ ರೆಡಿಯಾದ ಬೆತಾಸನ್ನು ತೆಗೆದುಕೊಂಡು ಬಂದು ನೀವು ತಾಯಿ ಲಕ್ಷ್ಮೀದೇವಿಗೆ ಅರ್ಪಿಸಬೇಕು. ಯಾಕಂದರೆ ಇಲ್ಲಿ ತಾಯಿ ಲಕ್ಷ್ಮೀದೇವಿಗೆ ಶುಭ್ರವಾದ ಬಣ್ಣದ ಮಿಠಾಯಿಗಳಂದರೆ ತುಂಬಾ ಇಷ್ಟ ಆಗುತ್ತವೆ. ಅಂದರೆ ನೀವೇನಾದರೂ ಧನತ್ರಯೋದಶಿಯ ದಿನದಂದು ಬೆತಾಸಿನ ಮಿಠಾಯಿಯನ್ನು ತಾಯಿ ಲಕ್ಷ್ಮೀದೇವಿಗೆ ಏನಾದರೂ ಅರ್ಪಿಸಿದರೆ ತಾಯಿ ಲಕ್ಷ್ಮೀದೇವಿ ನಿಮಗೆ ಖಂಡಿತ ಒಲಿಯುತ್ತಾರೆ. ನಂತರ ನೀವು ತಾಯಿ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗ್ತೀರಾ. ಸ್ನೇಹಿತರೆ, ಬೆತಾಸದ ಮಿಠಾಯಿಯನ್ನು ತಾಯಿ ಲಕ್ಷ್ಮೀದೇವಿಗೆ ಅರ್ಪಿಸುವಾಗ ನೀವು ಈ ರೀತಿಯಾಗಿ ಬೇಡಿಕೊಳ್ಳಬೇಕು. ತಾಯಿ ಲಕ್ಷ್ಮೀದೇವಿಯೇ, ನಮ್ಮ ಭಾಗ್ಯದಲ್ಲಿ ಏನು ಧನ ಸಂಪತ್ತು ಧನಧಾನ್ಯ ಇದೆಯೋ ಅದನ್ನು ನೀವು ನಮಗಾಗಿ ನೀಡಿ ಅಂತ ಕೇಳಿಕೊಳ್ಳಬೇಕು. ದೀಪಾವಳಿಯ ದೀಪಗಳ ಮಹತ್ವ ಅಂತೂ ನಿಮ್ಮೆಲ್ಲರಿಗೂ ಗೊತ್ತಿದೆ. ದೀಪವನ್ನು ಹಚ್ಚುವ ಪದ್ಧತಿ ಧನತ್ರಯೋದಶಿ ದಿನದಿಂದಲೇ ಶುರುವಾಗಿರುತ್ತದೆ. ಈ ದಿನದಂದು ನೀವು ದೀಪವನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಉರಿಸಬೇಕು. ಯಾಕಂದರೆ ಮನೆಯಲ್ಲಿರುವಂಥ ಸದಸ್ಯರ ಮೇಲೆ ಅಕಾಲಿಕ ಮೃತ್ಯು ಆಗಬಾರದಂತ ಈ ರೀತಿಯಾಗಿ ದೀಪವನ್ನು ಉರಿಸಲಾಗುತ್ತದೆ. ಈ ರೀತಿ ಮಾಡಿದ್ರೆ ಯಮರಾಜರ ಕೃಪೆ ನಿಮ್ಮೇಲಿರುತ್ತೆ.
ಯಾಕಂದ್ರೆ ಅವರು ನಿಮ್ಮನ್ನ ಅಕಾಲಿಕ ಮೃತ್ಯುವಿನಿಂದ ರಕ್ಷಣೆ ಮಾಡುತ್ತಾರೆ. ಸ್ನೇಹಿತರೆ ಈ ಒಂದು ಮಾತನ್ನಂತ ನೀವು ಮರೆಯಬಾರದು. ಈ ದೀಪವನ್ನ ಮನೆಯ ಆಚೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಉರಿಸಬೇಕು. ನಂತರ ತಿರುಗಿ ಅದನ್ನು ನೀವು ನೋಡಲೇಬಾರದು. ಇಲ್ಲಿ ದೀಪವನ್ನು ಉರಿಸಿದ ನಂತರ ನೇರವಾಗಿ ಮನೆಯ ಒಳಗಡೆ ಪ್ರವೇಶವನ್ನು ಮಾಡಬೇಕು. ಮರಳಿ ಯಾವುದೇ ಕಾರಣಕ್ಕೂ ಆ ದೀಪವನ್ನು ನೀವು ನೋಡಬಾರದು. ಇದು ನಿಮ್ಮನ್ನ ಮತ್ತು ನಿಮ್ಮ ಕುಟುಂಬದವರನ್ನೆಲ್ಲ ಅಕಾಲಿಕ ಮೃತ್ಯುವಿನಿಂದ ರಕ್ಷಣೆ ಮಾಡುತ್ತದೆ. ಜೊತೆಗೆ ಮನೆಯಲ್ಲಿರುವಂಥ ಎಲ್ಲ ಜನರು ಆರೋಗ್ಯದಿಂದ ಚೆನ್ನಾಗಿರ್ತಾರೆ. ಇಲ್ಲಿ ಮತ್ತೊಂದು ವಿಷಯವನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಈ ದೀಪವನ್ನು ನೀವು 11 ರೂಪಾಯಿಯಿಂದ ತೆಗೆದುಕೊಂಡು ಬರಬೇಕು. ಪ್ರಾರಂಭದಲ್ಲಿ ನೀವು ದೀಪವನ್ನು ಮಾರುವವರ ಬಳಿ ಹೋಗಿ ಯಾವುದಾದ್ರೂ ಒಂದು ದೀಪವನ್ನು ನೀವು ಆಯ್ಕೆ ಮಾಡಬೇಕು. ಅದನ್ನು ನೀವು 11 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು. ಈ ರೀತಿಯಾಗಿ 11 ರೂಪಾಯಿಯ ಈ ದೀಪವನ್ನು ನೀವು ಧನತ್ರಯೋದಶಿಯ ದಿನದಂದು ಬಳಸಬಹುದು. ಧನತ್ರಯೋದಶಿಯ ದಿನದಂದು ಕುಂಕುಮವನ್ನು ಖರೀದಿ ಮಾಡೋದು ಕೂಡ ತುಂಬಾ ಶುಭ ಆಗಿದೆ. ಈ ಕುಂಕುಮವನ್ನು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡಬಹುದು. ನಂತರ ತಾಯಿ ಲಕ್ಷ್ಮೀದೇವಿಯ ಪಾದಕ್ಕೆ ಈ ಕುಂಕುಮವನ್ನು ನೀವು ಅರ್ಪಿಸಬೇಕು. ತಾಯಿ ಲಕ್ಷ್ಮೀದೇವಿಗಾಗಿ ಈ ಕುಂಕುಮವು ತುಂಬಾ ಪ್ರಿಯ ಆಗಿದೆ. ಈ ಮೂಲಕ ತಾಯಿ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ. ಈ ಕುಂಕುಮವನ್ನು ತಾಯಿ ಲಕ್ಷ್ಮೀದೇವಿಯ ಪಾದಕ್ಕೆ ಹಚ್ಚಿದ ನಂತರ ನಿಮ್ಮ ಆತ್ಮವಿಶ್ವಾಸವು ಕೂಡ ಹೆಚ್ಚಾಗುತ್ತದೆ. ಜೊತೆಗೆ ಧನ ಸಂಪತ್ತಿನಲ್ಲಿ ವೃದ್ಧಿಯನ್ನು ನೀವು ಕಾಣ್ತೀರಾ. ಯಾವಾಗ ನೀವು ಮನೆಯಿಂದ ಆಚೆ ಹೋಗ್ತಾ ಇರ್ತೀರೋ ಆಗ ಈ ಕುಂಕುಮವನ್ನು ನೀವು ನಿಮ್ಮ ಹಣೆಗೆ ಹಚ್ಕೊಂಡು ಹೋಗಬೇಕು. ಖಂಡಿತ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ಜೊತೆಗೆ ಧನತ್ರಯೋದಶಿಯ ದಿನದಂದು ನೀವು ತಾಯಿ ಲಕ್ಷ್ಮೀದೇವಿಯ ಪಾದದ ಚಿಹ್ನೆಗಳನ್ನು ಖರೀದಿ ಮಾಡ್ಕೊಂಡು ಬರೋದು ಒಳ್ಳೆಯದಾಗಿದೆ. ಯಾಕಂದರೆ ಧನತ್ರಯೋದಶಿಯ ದಿನವು ತುಂಬಾ ಶುಭ ಆಗಿರುತ್ತದೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಧನತ್ರಯೋದಶಿಯ ದಿನದಂದೇ ತಾಯಿ ಲಕ್ಷ್ಮೀದೇವಿಯ ಪಾದದ ಚಿಹ್ನೆಗಳನ್ನು ಖರೀದಿ ಮಾಡ್ಕೊಂಡು ಬರಬೇಕು. ನಂತರ ಪೂಜೆಯ ಸ್ಥಾನದಲ್ಲಿ ಇವುಗಳನ್ನು ಇಡಬೇಕು. ಅಲ್ಲಿಟ್ಟು ಅವುಗಳ ಪೂಜೆಯನ್ನು ಸಹ ನೀವು ಮಾಡಬೇಕು. ನಂತರ ದೀಪಾವಳಿ ದಿನದಂದು ಈ ಪಾದದ ಚಿಹ್ನೆಗಳನ್ನು ನೀವು ನಿಮ್ಮ ದ್ವಾರದ ಬಳಿ ಅಂಟಿಸಿರಿ. ಈ ಒಂದು ಮಾತನ್ನು ನೀವು ಮರೆಯದಿರಿ. ಮನೆಯಿಂದ ಆಚೆ ಹೋಗುವವರ ಮತ್ತು ಆಚೆಯಿಂದ ಒಳಗೆ ಬರುವವರ ಜನರ ಪಾದಗಳು ಈ ಚಿಹ್ನೆಗಳಿಗೆ ಸ್ಪರ್ಶ ಆಗಬಾರ್ದು. ಈ ರೀತಿಯಾಗಿ ಸುರಕ್ಷಿತವಾಗಿ ಈ ಪಾದದ ಚಿಹ್ನೆಗಳನ್ನು ನೀವು ನಿಮ್ಮ ಮನೆಯ ದ್ವಾರದ ಬಾಗಿಲಿಗೆ ಅಂಟಿಸಿರಿ. ಧನತ್ರಯೋದಶಿ ದಿನದಂದು ಖರೀದಿ ಮಾಡಿದ ಈ ಪಾದದ ಚಿಹ್ನೆಗಳನ್ನು ದೀಪಾವಳಿ ದಿನದಂದೇನಾದರೂ ನೀವು ಮನೆಯ ಬಾಗಿಲಿಗೆ ಅಂಟಿಸಿದ್ರೆ ಯಾವುದೇ ಕಾರಣಕ್ಕೂ ವರ್ಷವಿಡೀ ತಾಯಿ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಬಿಟ್ಟು ಹೋಗೋದಿಲ್ಲ. ಇವುಗಳನ್ನು ಪೂಜೆ ಮಾಡಿದ ನಂತರವೇ ಭಕ್ತಿಯಿಂದ ಬಾಗಿಲಿಗೆ ನೀವು ಅಂಟಿಸಿರಿ. ಅಂದರೆ ದೀಪಾವಳಿ ದಿನದಂದು ಇವುಗಳನ್ನು ಪೂಜೆ ಮಾಡಿ ದ್ವಾರಕ್ಕೆ ಅಂಟಿಸಿದರೆ ಒಳ್ಳೆಯದಾಗುತ್ತದೆ. ಇದಲ್ಲದೆ ಸ್ನೇಹಿತರೆ, ನೀವು ಮನೆಗೆ ಹೊಸದಾಗಿರುವಂಥ ಪೊರಕೆಯನ್ನು ಸಹ ತೆಗೆದುಕೊಂಡು ಬನ್ನಿರಿ. ದೀಪಾವಳಿ ದಿನದಂದು ಪೊರಕೆಯನ್ನು ಮನೆಗೆ ತೆಗೆದುಕೊಂಡು ಬರೋದು ತುಂಬಾ ಶುಭ ಅಂತಲೂ ಹೇಳಲಾಗಿದೆ. ಧನತ್ರಯೋದಶಿಯ ದಿನದಂದು ಮನೆಗೆ ಪೊರಕೆ ತರೋದು ಕೂಡ ತುಂಬಾ ಒಳ್ಳೆಯದಾಗಿದೆ. ಈ ರೀತಿ ಮಾಡಿದಾಗ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಕೂಡ ಆಚೆ ಹೋಗುತ್ತವೆ. ಜೊತೆಗೆ ತಾಯಿ ಲಕ್ಷ್ಮೀದೇವಿಯ ವಾಸ ಕೂಡ ಮನೆಯಲ್ಲಿ ಸದಾಕಾಲ ಇರುತ್ತದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.